ಗಣೇಶೋತ್ಸವ ಅಂದ್ರೆ ಕೇವಲ ಹಿಂದೂಗಳು ಆಚರಿಸುವಂತ ಹಬ್ಬ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ಗಣೇಶನನ್ನ ಕೂರಿಸಿ, ಅಂದ್ರೆ ಗಣೇಶನನ್ನ ಪ್ರತಿಷ್ಠಾಪಿಸಿ ಹಬ್ಬವನ್ನ ಆಚರಿಸಿ ಸಂಭ್ರಮಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ದೃಶ್ಯಗಳು, ಎಲ್ಲಿ ನಡೀತಾ ಇದೆ ಇಂತಹ ಒಂದು ಅಮೋಘವಾದ ಕಾರ್ಯ ನೋಡೋಣ. ಮುಸ್ಲಿಂ ಬಾಂಧವರೆಲ್ಲ ಒಂದೆಡೆ ಸೇರಿ ಗಣೇಶನನ್ನ ಪ್ರತಿಷ್ಠಾಪಿಸಿ ಭಕ್ತಿಪೂರ್ವಕವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ನಿಮ್ಮ ಹಬ್ಬವನ್ನ ನಾವು ಕೂಡ ಆಚರಿಸ್ತೀವಿ ಅಂತ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ. ಇದೇ ರೀತಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಒಂದಾಗ್ಬಿಟ್ರೆ, ಎಲ್ಲರೂ ಕೂಡ ಹಬ್ಬಗಳನ್ನ ಒಟ್ಟಾಗಿ ಆಚರಿಸೋದು ಅಥವಾ ಒಟ್ಟಾಗಿ ಜೀವನ ನಡೆಸೋದನ್ನ ಕಲ್ತು ಬಿಟ್ರೆ ಎಷ್ಟು ಸುಂದರವಾಗತ್ತೆ ನಮ್ಮ ದೇಶ. ತಿರುಗುತ್ತಿ ರಸ್ತೆ ಸಾಹಿಸ್ವಾಮಿ ದರ್ಗಾ ಗಲ್ಲಿಯಲ್ಲಿರುವ ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಈ ಗಣೇಶ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯನ್ನು ಆಚರಿಸುತ್ತಿದ್ದೇವೆ. ದೇಶದಲ್ಲಿ ಮಾದರಿಯಾಗುವ ಈ ಹಬ್ಬವಾಗಿದೆ. ನಮ್ಮ ಈ ವಾಗ್ಬರಿಯರಲ್ಲಿ ಯಾವುದೇ ರೀತಿ ಸಂಟೆ ತಕರಾರು ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲ ಮುಸ್ಲಿಮರ ಮತ್ತು ಹಿಂದೂಗಳು ಕೂಡಿ ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತೇವೆ. ಅದೇ ರೀತಿ ನಮ್ಮ ಇಲ್ಲಿ ಗಲ್ಲಿಯಲ್ಲಿ ಮಹಬೂಬ್ಸ್ವಾನಿ ದರ್ಗಾ ಓಡ್ಸ್ ಕೂಡ ಇದೇ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಆಚರಿಸ್ತೀವಿ. ಇಲ್ಲಿ ಅದೇ ರೀತಿ ನಮ್ಮಲ್ಲಿ ಇದುವರೆಗೂ ಜಗಳ ಸಂತೆ ತಕರಾರು ಇಲ್ಲ, ಭೇದ ಭಾವ ಕೂಡ ಇಲ್ಲ. ನಾವು ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲ ಹಬ್ಬವನ್ನು ಆಚರಿಸಿ ನಡೆಯುತ್ತೇವೆ.